ಲಾಂಗ್ ವೇಟ್. ಈಗ ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನನ್ನ ಸಿನಿಮಾ ಅಂದರೆ ಆ್ಯಕ್ಷನ್ ಟ್ರೈಲರ್ ನೋಡಿದಾಗ್ಲೂ ಹೊಂಬು ಇದು ನಮ್ಮ ಸಿನಿಮಾನ ಅಂತ ಅನಿಸ್ತು. ಐ ಥಿಂಕ್ ಈ ಫ್ಯಾಮಿಲಿ ಟ್ರೈಲರ್ ನೋಡಿದಾಗ ಐ ವಾಸ್ ಮೋರ್ ಸ್ಟನ್. ಆ್ಯಂಡ್ ಖಂಡಿತವಾಗ್ಲೂ ಐ ಥಿಂಕ್ ನರ್ತಕಿ ಥಿಯೇಟ್ರಲ್ಲಿ ಬೆಳಗ್ಗೆ 18th ನಾವು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಹಾಗೆ ನೀವು ಕೂಡ ಬನ್ನಿ, ಒಟ್ಟಿಗೆ ಸಿನಿಮಾ ನೋಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಥಿಂಕ್ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಿಂದ ಒಂದು 2.5 ಅವರ್ಸ್ ಟೈಮ್ ತೊಗೊಂಡು ನಮ್ಮ ಸಿನಿಮಾ ಬಂದು ನೋಡಿ 100% ಎಂಟರ್ಟೈನ್ ಆಗ್ತೀರಾ. 100% ಪ್ರೈಸ್ ಆರ್ ವಸೂಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಅದಕ್ಕೆ ಫಸ್ಟ್ ಚೇತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ನಾನು ಮೊದಲನೇ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೆ ಈ ಭರಾಟೆಗೆ ಆಯ್ಕೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವ್ರಿಗೆ ಹೇಳಬೇಕು. ಇಂಡಿಯಾ ಐ ಗೆಸ್ ಕಿಸ್ ಆದ ತಕ್ಷಣ ಭರಾಟೆ ಮಾಡ್ತಿದ್ರೆ ಸೆಕ್ಸ್ ಆಯಿತು ನೋಡ್ಬೇಕು. ನಂದು ಕಂಪ್ಲೀಟ್ ಕಾಲೇಜ್ ಗರ್ಲ್ ರೋಲ್, ಅದೆಲ್ಲ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು. ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ಬೋದು ನನ್ನನ್ನು. ಒಂದು ಕಾಲೇಜಿಂದ ಕಂಪ್ಲೀಟ್ ಇಂಡಿಯನ್ ಅಟೈರ್ ಆಗಿರ್ಬೋದು, ಒಂದು ಮೆಚೂರ್ಡ್ ರೋಲ್, ಒಂದು ಐ ಥಿಂಕ್ ಫೈನಲ್ ಇಯರ್ ಆರ್ಕಿಟೆಕ್ಚರ್ ಮಾಡುವಂಥ ಸ್ಟೂಡೆಂಟ್ ರೋಲ್. ಐ ಥಿಂಕ್ ಸರ್ 75 ಜನ ಆರ್ಟಿಸ್ಟ್ ಇದ್ರು, ಅಷ್ಟು ಆರ್ಟಿಸ್ಟ್ ಇದ್ರು. ನಾನು ಎಲ್ಲ ಐ ಎಲ್ಲೂ ಒಂದು ಹೊಸ ಹುಡುಗಿ ಥರ ಟ್ರೀಟ್ ಮಾಡಿಲ್ಲ ನಿಜವಾಗ್ಲೂ. ಏನು ತಾರಮ್ಮನು ಯಾವಾಗಲೂ ಆರಾಮಾಗಿ ಮಾತಾಡಿಸ್ತಾನೆ. ನಾನು ಫಸ್ಟ್ ಇವ್ರು ನೋಡಿದಾಗ ಫುಲ್ ಭಯ ಆಗೋಯ್ತು, ಹೆಂಗೆ ಆಟ ಮಾಡಬೇಕು ಇಷ್ಟು ದೊಡ್ಡ ಇವ್ರ ಜೊತೆ ಅಂತ. ಬಟ್ ನಿಜವಾಗ್ಲೂ ತುಂಬ ಕಂಫರ್ಟಬಲ್ ಮಾಡಿ ಅವರಿಂದ ಕಲಿಯೋದು ತುಂಬಾ ಇದೆ ಅಂತ ಹೇಳ್ಬೋದು. ಕೆಲವೊಂದು ಕ್ಯೂಟ್ ಇನ್ಸಿಡೆಂಟ್ಸ್ ಇದೆ. ಐ ಥಿಂಕ್ ಕ್ಯಾಮ್ರಾ ಫೇವರ್ ಆಗೋದು ಆ ಟೈಮಲ್ಲಿ ಇವರು ಅದೇ ಅಡ್ಜಸ್ಟ್ಮೆಂಟ್ ಮಾಡಿ.